ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಡೆಯಿಂದ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಸೊ ಲೋಕಸಮರ ಇರುವಂತ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡೋದಕ್ಕೆ ಕಾಂಗ್ರೆಸ್ ಕಡೆಯಿಂದ ರಣತಂತ್ರ ಜೋರಾಗಿದೆ. ಇಂದು ರಾತ್ರಿ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಆಗುತ್ತೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ಕಟ್ಟಿಹಾಕಲು ಆ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ಆಗುತ್ತೆ. ಯಾರನ್ನು ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಇದರ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಊಟದ ಜೊತೆಗೆ ನಾಯಕರು ಚುನಾವಣಾ ತಂತ್ರಗಾರಿಕೆಯನ್ನು ನಡೆಸ್ತಾರೆ. ಸೊ ಹಳೆ ಮೈಸೂರು ಭಾಗದಲ್ಲಿ ಲೋಕಸಭಾವನ್ನು ಗೆಲ್ಲಬೇಕು ಅಂತಂದರೆ ನಮ್ಮ ಕಡೆಯಿಂದ ಅಂದರೆ ಕಾಂಗ್ರೆಸ್ ಕಡೆಯಿಂದ ಯಾವ ರೀತಿಯಾಗಿ ರಣತಂತ್ರ ಇರಬೇಕು, ಏನೆಲ್ಲ ಪ್ಲಾನಿಂಗ್ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಸೊ ಲೋಕಸಮರ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ಇದೆ, ಮೈತ್ರಿ ಮಾಡಿಕೊಂಡು ಮೈಸೂರು ಭಾಗದಲ್ಲಿ ಇಲ್ಲಿ ಕಮಲವನ್ನು ಅರಳಿಸ್ಬೇಕು, ಇಲ್ಲಾಂತಂದರೆ ಜೆ ಡಿ ಎಸ್ ಕಡೆಯಿಂದ ಯಾರನ್ನಾದರೂ ಕೂಡ ಅಲ್ಲಿ ನಿಲ್ಲಿಸಬೇಕು ಅನ್ನುವಂಥ ಪ್ಲಾನಿಂಗ್ ಜೋರಾಗಿ ನಡೀತಾ ಇದೆ. ಇದರ ಮಧ್ಯೆ ಈ ಜೆ ಡಿ ಎಸ್ ಮತ್ತು ಬಿಜೆಪಿ ಏನಿದೆಯಲ್ಲ, ಮೈತ್ರಿಯನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕರೆಯಲಾಗುತ್ತೆ. ಸಭೆಯನ್ನು ಕರೆದಿದ್ದಾರೆ ಸಿ ಎಂ ಹಾಗೂ ಡಿ ಸಿ ಎಂ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಆರಂಭ ಆಗುತ್ತೆ. ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಕಟ್ಟಿ ಹಾಕಬೇಕು ಅಂತಂದರೆ ನಮ್ಮ ಕಡೆಯಿಂದ ತಯಾರಿ ಏನಿರಬೇಕು ಅನ್ನೋದ್ರ ಬಗ್ಗೆ. ಸೊ ಅಲ್ಲಿ ಸೂಕ್ತ ಅಭ್ಯರ್ಥಿ ಯಾರು, ಯಾರಿಗೆ ಅವಕಾಶ ನೀಡಬೇಕು, ಜೊತೆಗೆ ಇವಾಗಿನಿಂದ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ. ಸೊ ಖಾಸಗಿ ಹೋಟೆಲ್ನಲ್ಲಿ ಊಟದ ಜೊತೆಗೆ ನಾಯಕರು ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಸೊ ಇವತ್ತು ರಾತ್ರಿ ಸಿ ಎಂ ಹಾಗೂ ಡಿ ಸಿ ಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಆಗುತ್ತೆ ಖಾಸಗಿ ಹೋಟೆಲ್ನಲ್ಲಿ. ಸೊ ಹಳೆ ಮೈಸೂರು ಭಾಗದ ವಿಚಾರವಾಗಿ ಚರ್ಚೆ ಆಗುತ್ತೆ. ಕಾಂಗ್ರೆಸ್ ಶಾಸಕರು, ಸಚಿವರು, ಸಂಸದರಿಗೆ ಕೂಡ ಆಹ್ವಾನ ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಲೋಕಸಮರವನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಮಹತ್ವದ ಪ್ಲಾನಿಂಗ್ ನಡೀತಾ ಇದೆ. ಇವತ್ತು ಅದೇ ವಿಚಾರವಾಗಿ ಚರ್ಚೆಯನ್ನು ಮಾಡೋದಕ್ಕೆ ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಸೊ ಸಭೆ ಆರಂಭ ಆಗ್ತಾ ಇದೆಯಾ, ಯಾವಾಗ ಆರಂಭ ಆಗುತ್ತೆ, ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಜೊತೆಗೆ ಬಹಳ ಮುಖ್ಯವಾಗಿ ಏನೆಲ್ಲ ಚರ್ಚೆ ಆಗಬಹುದು ಅಂತೇಳಿ? ಎಂ ಕುಮಾರ್, ಸಭೆ ಇನ್ನೇ ಕೆಲವೇ ಕ್ಷಣದಲ್ಲಿ ಆರಂಭವಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವಾರು ನಾಯಕರು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೈಸೂರು ಭಾಗದ ಸಂಸದರು, ಶಾಸಕರು ಮತ್ತು ಸಚಿವರುಗಳು, ಚಲುವರಾಯ ಸ್ವಾಮಿ ಇರ್ಬೋದು, ಅದೇ ರೀತಿ ಸಚಿವ ಎಚ್ ಸಿ ಮಾದಿಯಪ್ಪ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವೆಂಕಟೇಶ್ ಸೇರಿದಂತೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಅದೇ ರೀತಿ ರಾಮನಗರ ಈ ಒಂದು ಭಾಗದ ಹಾಸನ ಸೇರಿದಂತೆ ಒಟ್ಟು ಆ 7 ಜಿಲ್ಲೆಗಳ ಶಾಸಕರು ಮತ್ತು ಸಚಿವರುಗಳು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರಿಗೆಲ್ಲರೂ ಸಹ ಸೇರಿ ಚರ್ಚೆಯನ್ನು ಮಾಡ್ತಾರಂದು 2-3 ಪ್ರಮುಖ ವಿಷಯ. ಮೊದಲನೇದಾಗಿ ಈಗೇನು ಆಗಲೇ ಪಕ್ಷದ ಅಧ್ಯಕ್ಷರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಲ್ಲಿಸಿರುವಂತಹ ಪಟ್ಟಿನಲ್ಲಿ ಕೆಲವು ಜಿಲ್ಲೆಗಳಿಗೆ ಹಾಲಿ ಮಂತ್ರಿಗಳ ಹೆಸರನ್ನ ಸೂಚಿಸಿದ್ದಾರೆ. ಇನ್ನು ಕೆಲವು ಕಡೆ ಇಬ್ಬರ ಅಭ್ಯರ್ಥಿಗಳ ಹೆಸರನ್ನ ಸೂಚಿಸಿದ್ದಾರೆ. ಆದ್ರೆ ಗೆಲ್ಲುವಂತ ಅಭ್ಯರ್ಥಿಗಳು ಯಾರು, ಏನು ಮತ್ತು ಮುಂಬರುವ ಚುನಾವಣೆಯನ್ನ ಗೆಲ್ಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಗೊಂದಲಗಳಿವೆ. ಆ ಗೊಂದಲಗಳನ್ನ ಬಗೆಹರಿಸಿಕೊಂಡು ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ಸೂಕ್ತ ಅನ್ನೋ ಬಗ್ಗೆ ಈ ಒಂದು ಸಭೆಯಲ್ಲಿ ಮೊದಲನೇದಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಪಟ್ಟಿ ಏನೇನು ಕೊಟ್ಟಿದ್ದಾರೆ, ಆ ಪಟ್ಟಿನಲ್ಲಿ ಬಹುತೇಕ ಸಚಿವರುಗಳ ಹೆಸರು ಇದೆ. ಚಾಮರಾಜನಗರದಿಂದ ಎಚ್ ಸಿ ಮಾದೇವಪ್ಪ ಕಂಟೆಸ್ಟ್ ಮಾಡ್ಬೇಕು ಅನ್ನೋದು, ಮೈಸೂರಿಂದ ಸಿದ್ದರಾಮಯ್ಯ ಮಗ ಯತೀಂದ್ರ ಸಿದ್ದರಾಮಯ್ಯ ಕಂಟೆಸ್ಟ್ ಮಾಡ್ಬೇಕು ಅನ್ನೋದಿರ್ಬೋದು, ಅಥವಾ ಮಂಡ್ಯದಿಂದ ಚಲುವರಾಯ ಸ್ವಾಮಿ ಕಂಟೆಸ್ಟ್ ಮಾಡ್ಬೇಕು ಅನ್ನೋದಿರ್ಬೋದು, ರಾಮನಗರದಿಂದ ಈಗೇನು ಎಲ್ಲರೂ ಡಿ ಕೆ ಶಿವಕುಮಾರ್ ಅವರ ಏನು ಸಹೋದರ ಅವರು ಡಿ ಕೆ ಸುರೇಶ್ ಅವರು ಕಂಟೆಸ್ಟ್ ಮಾಡ್ತಾರೆ, ಹಾಸನದಿಂದ ಯಾರನ್ನು ಸ್ಪರ್ಧಿಸ್ಬೇಕು ಅಂತ ಬಗ್ಗೆ ಈ ರೀತಿ ಬೇರೆ ಬೇರೆ ಒಂದಷ್ಟುಗಳು ಹೆಸರುಗಳು ಗೊಂದಲಗಳಿವೆ. ಹಾಗಾಗಿ ಒಬ್ಬರೇ ಅಭ್ಯರ್ಥಿಗಳನ್ನ ಕೆಲವು ಸಚಿವರು ಹೇಳ್ತಾ ಇರೋದು, ನಾವು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಆಗೋದಿಲ್ಲ, ಬೇರೆಯವರಿಗೆ ಅವಕಾಶವನ್ನ ಕೊಡಿ, ನಾವು ಅವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ ಅಂತ. ಹೀಗಾಗಿ ಗೊಂದಲವನ್ನ ಬಗೆಹರಿಸಬೇಕು ಅನ್ನೋದು ಮೊದಲನೇ ವಿಷಯ. ಇನ್ನು ಎರಡನೇ ವಿಷಯ ಅಂತಂದ್ರೆ, ಕಾಂಗ್ರೆಸ್, ಬಿಜೆಪಿ ಮತ್ತು ಜೆ ಡಿ ಎಸ್ ಇಬ್ರು ಸಹ ಮೈತ್ರಿ ಆಗಿರೋ ಕಾರಣಕ್ಕೋಸ್ಕರ ಯಾವ ಅಭ್ಯರ್ಥಿಯನ್ನು ಹಾಕಿದ್ರೆ ಮೈಸೂರು ಭಾಗದಲ್ಲಿ ಗೆಲ್ಲುವಿಗೆ ಅನುಕೂಲ ಆಗತ್ತೆ ಅಂತ ಅನ್ನೋದು ಎರಡು ವಿಷಯ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಮಂಡ್ಯದಿಂದ ಏನಾದ್ರು ಏನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಣಕ್ಕಿಡುವಂತ ಸಾಧ್ಯತೆ ಇದ್ರೆ ನಾವು ಯಾರನ್ನ ಕಣಕ್ಕಿಳಿಸ್ಬೇಕು ಅಂತ ಒಂದು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಅಂತಂದ್ರೆ, ಸೋಮನಾಥ್ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅವ್ರನ್ನ ಕಣಕ್ಕೆ ಟಿಕೆಟ್ ಕೊಡ್ಬೇಕು ಅನ್ನೋದು ಒಂದಷ್ಟು ಚರ್ಚೆ ಆದ್ರೆ, ಮತ್ತೊಂದು ಜನ ಯಾವುದೇ ಕಾರಣಕ್ಕೂ ಅವ್ರನ್ನ ಬೇಡ, ಅವ್ರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡೋದು ಬೇಡ ಅಂತ ಕೆಲವರು ಹೇಳ್ತಾ ಇದಾರೆ. ಈ ರೀತಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು ಚಾಮರಾಜನಗರದಿಂದ ಎಸ್ ಸಿ ಮಾದೇವಪ್ಪ ಕಣಕ್ಕೆ ಇಳಿಬೇಕು ಅನ್ನೋದ್ರಲ್ಲಿ ಮತ್ತಾರು ಪರ್ಯಾಯ ಅಭ್ಯರ್ಥಿಗಳಿಲ್ಲ. ಹೀಗಾಗಿ ಅವರ ಪುತ್ರನಿಗೆ ಟಿಕೆಟ್ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇನ್ಸಿಸ್ಟ್ ಮಾಡ್ತಾರೆ, ಇಲ್ಲ ಡಿ ಕೆ ಎಚ್ ಸಿ ಮಾದೇವಪ್ಪರ ಕಣಕ್ಕೆ ಇಳಿಸ್ಬೇಕು ಅಂತನ್ನೋದು ಸಿದ್ದರಾಮಯ್ಯರ ವಾದವಾಗಿದೆ. ಈ ರೀತಿ ಒಂದಷ್ಟು ಗೊಂದಲಗಳಿವೆ, ಅದನ್ನು ಬಗೆಹರಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡುವಂತ ಸಭೆ ಇದಾಗಿದೆ.
ಇನ್ನು ನಾಲ್ಕನೇದಾಗಿ ಏನು ಮುಂಬರುವಂತ ರಾಜ್ಯಸಭಾ ಚುನಾವಣೆ ಇರಬಹುದು ಮತ್ತು ಲೋಕಸಭಾ ಚುನಾವಣೆ ಎರಡನ್ನೂ ದೃಷ್ಟಿ ಇಟ್ಕೊಂಡು ಮೈತ್ರಿ ಯಾವೆಲ್ಲ ವರ್ಕೌಟ್ ಆಗ್ತವೆ ಮತ್ತೆ ನಾವು ಎಲ್ಲ ತಂತ್ರಗಳನ್ನು ಯಾರೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋ ಬಗ್ಗೆ ಸಹ ಒಂದಷ್ಟು ಚರ್ಚೆ ಆಗ್ತಿದೆ. ವಿಶೇಷವಾಗಿ ಮೈಸೂರು ಮತ್ತು ಕೊಡಗು ಏನು ಸಂಸದ ಪ್ರತಾಪ್ ಸಿಂಹ ಇದ್ದಾರೆ, ಅವ್ರಿಗೆ ಪರ್ಯಾಯವಾಗಿ ಅವ್ರನ್ನ ಬದಲಾಯಿಸಿ ಅಭ್ಯರ್ಥಿಯನ್ನು ಮತ್ತಾರೋ ಅಭ್ಯರ್ಥಿಯನ್ನು ಹಾಕಿದ್ರೆ ಸಿದ್ದರಾಮಯ್ಯ ಮೊದಲು ಯತೀಂದ್ರ ಸಿದ್ದರಾಮಯ್ಯನ ಕಣಕ್ಕಿಡಿಸ್ಬೋದು. ಒಂದ್ ವೇಳೆ ಪ್ರತಾಪ್ ಸಿಂಹನೇ ಚುನಾವಣೆ ಕಣಕ್ಕೆ ಹಿಡಿದಿದ್ದೆ ಅದರಲ್ಲಿ ಮತ್ತೆ ಬೇರೆ ಯಾರನ್ನ ಅಭ್ಯರ್ಥಿನ ಹಾಕ್ಬೇಕು ಅನ್ನೋದನ್ನು ಸಹ ಚರ್ಚೆ ನಡೀತಾ ಇದೆ. ಹೀಗಾಗಿ ಇವೆಲ್ಲ ವಿಚಾರಗಳನ್ನು ಸಹ ಈ ಸಭೆಯಲ್ಲಿ ಚರ್ಚೆ ನಡೆಸುವಂತ ಒಂದು ಸಾಧ್ಯತೆ ಇದೆ. ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಆಗುವಂತ ಪರಿಣಾಮಗಳು ಅದರಿಂದ ಕಾಂಗ್ರೆಸ್ ಪಕ್ಷದ ಗೆಲುವಿನ ಲಾಭ ಗೆಲುವಿಗೆ ಅಡ್ಡಿಯಾಗತ್ತಾ ಇಲ್ವಾ ಅನ್ನೋ ಬಗ್ಗೆನೂ ಸಹ. ಮತ್ತೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಪ್ರಾಬಲ್ಯ ಹೆಚ್ಚಿರೋ ಕಾರಣಕ್ಕೋಸ್ಕರ ಜೆಡಿಎಸ್ ಬಿಜೆಪಿ ಮೈತ್ರಿ ಏನಿದೆ ಅದು ವರ್ಕೌಟ್ ಆಗದಂತೆ ತಡೆಯುವ ಪ್ಲಾನ್ ಅನ್ನು ಸಹ ಈ ಸಭೆಯಲ್ಲಿ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಒಂದು ಮೂರ್ನಾಲ್ಕು ಅಂಶ, ಮೊದಲನೇದಾಗಿ ಅಭ್ಯರ್ಥಿ, ಎರಡನೇದು ಜೆಡಿಎಸ್ ಏನು ಬಿಜೆಪಿ ಮೈತ್ರಿಯನ್ನ ತಡೆಯುವಂತ ಮೈತ್ರಿ ಅಭ್ಯರ್ಥಿಯನ್ನ ಹೋರಾಟವನ್ನು ತಡೆಯುವಂತದ್ದು, ಮೂರನೇದಿಗೆ ಕಾಂಗ್ರೆಸ್ ಗೆಲ್ಲುವಂತ ಸಾಧ್ಯತೆ ಏನಿದೆ ಅಂತ ಅನ್ನೋದು, ಮತ್ತು ನಾಲ್ಕನೇದು ಈ ಮೈಸೂರು ಭಾಗದಲ್ಲಿ ಗೆದ್ರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬಹುದು ಅಂತ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಮತ್ತು ಬಿಜೆಪಿ ಮೈತ್ರಿಯನ್ನು ವಿಫಲಗೊಳಿಸಲಿಕ್ಕೆ ಏನೋ ತಂತ್ರಗಾರಿಕೆ ಮಾಡಬೇಕು ಅನ್ನೋದು ಈ ಸಭೆಯಲ್ಲಿ ಚರ್ಚಿತ ವಿಷಯವಾಗಿದೆ. ಅದರ ಜೊತೆಗೆ ಶಾಸಕರಿಗೆ ಸಹಜವಾಗಿ ಭೋಜನಕೂಟನು ಸಹ ಈ ಸಭೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಎಂ ಕುಮಾರ್, ಓಕೆ ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.